ನಿಮಗೆ ಸಿಕ್ಕಾಗೆಲ್ಲ ಏನು ಹೇಳ್ತಾ ಇದ್ರು ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಅಪ್ಪು ಸರ್, ಯಾವುದಾದ್ರೂ ತುಂಬ ಕಾಡುವಂಥದ್ದು ಅಂದರೆ ಸಿನಿಮಾ ಆ ಸಿನಿಮಾದ ಬಗ್ಗೆ ಮಾತಾಡೋದು ತುಂಬ ಕಮ್ಮಿ. ಅಂದರೆ ಜನರಲಿ ಅಪ್ಪು ಸರ್ ಹೇಗೆ ಅಂದರೆ ಆ ಮೂಮೆಂಟಲ್ಲಿ ಹೋಗಿ ಆ್ಯಕ್ಟ್ ಮಾಡಿ ಬಂದುಬಿಟ್ರೆ ಮತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಇರಲ್ಲ. ಸೊ ಬೇರೆ ವಿಷಯಗಳು ಮಾತಾಡ್ತಾ ಇರ್ತಾರೆ. ಓಕೆ. ಸೊ ಈಗೇನು ಯಾವ ಬೇರೆ ಯಾವ ಸಿನಿಮಾ ಮಾಡ್ತಾ ಇದೀಯಾ ಅಥವಾ ಯಾವ ಸಿನಿಮಾ ನೋಡಿದ್ವಿ ಅಥವಾ ಎಲ್ಲೆಲ್ಲಿ ಹೋಗಿದ್ವಿ, ಸೊ ಆ ಥರದ ವಿಷಯಗಳು ಜಾಸ್ತಿ ಡಿಸ್ಕಷನ್ ಆಗ್ತಾ ಇರುತ್ತೆ. ನೀವು ಜಾಸ್ತಿ ಏನು ಕೇಳ್ತಾ ಇದ್ರಿ ಅವರಲ್ಲಿ? ನಿಮಗೆ ತುಂಬ ಕುತೂಹಲ ಅನ್ನಿಸ್ತಿದ್ದು ವಿಷಯಗಳೇನು? ನಾವು ಕೇಳಕ್ಕಿಂತ ಅವ್ರು ನಮ್ದು ಕೇಳೋರು. ಹೌದಾ? ಸಿನಿಮಾ ಮಾಡ್ತಿದ್ದೆ ಎಲ್ಲಿ ಏನು ಕತೆ ಎಲ್ಲ ಹೋಗಿದ್ದೆ ಎಲ್ಲ ಒಂದಷ್ಟು ಪ್ರಶ್ನೆಗಳು ಕೇಳೋರು ಅಪ್ಪ ಸರ್ ಅಲ್ವಾ. ಅವ್ರು ಎಲ್ಲರಿಂದನೂ ಇನ್ಫಾರ್ಮೇಶನ್ ತಗೋತಾ ಇರ್ತಾರೆ, ಗ್ಯಾದರ್ ಮಾಡ್ತಾ ಇರ್ತಾರೆ. ಹೌದಾ? ಸರಿ ಸರಿ ಅಂತ. ಸೊ ಹಂಗೆ ಅಂದರೆ ಈವನ್ ಲವ್ ಮಕ್ಕಳು ಟು ತುಂಬ ವಿಷಯ ಮಾತಾಡಿದ್ವಿ. ಅವಾಗ ಇನ್ನೂ ನಂದು ಶೂಟಿಂಗ್ ಮುಗಿಸಿದ್ದೆ ಅನಿಸುತ್ತೆ. ಓಕೆ. ಅದು ಏನು ನಡೀತಿದೆ, ಏನು ಮಾಡ್ತಾ ಇದೀಯ ಅದನ್ನು ಅಂತ ಅದ್ರ ಬಗ್ಗೆ ಒಂದಷ್ಟು ಮಾತಾಡಿದ್ವಿ. ಆ್ಯಂಡ್ ಅವ್ರದ್ದು ನೆಕ್ಸ್ಟು ಪಿ ಆರ್ ಕೆಲ್ ಏನೇನು ಪ್ರಾಜೆಕ್ಟ್ಸ್ ಆಗಿದೆ ಅವ್ರಿಗೆ ತುಂಬ ಎಕ್ಸೈಟ್ಮೆಂಟ್ ಇರೋದು. ಅವ್ರು ಏನೇನು ಮಾಡ್ತಾ ಇದ್ದಾರೆ, ಇವನ್ ಗಂಧದ ಗುಡಿದು ತೋರಿಸಿದ್ರು ನನಗೆ. ಅದ್ರದ್ದು ಒಂದು 5-7 ನಿಮಿಷ ವೀಡಿಯೋ ತೋರಿಸಿದ್ರು, ಅದನ್ನ ನೋಡಿದ್ದೆ. ಆಮೇಲೆ ಇನ್ನೊಂದು ಯಾವುದೋ ಒಂದು ಸಿನಿಮಾ, ಅದ್ರ ಹೆಸರು ಗೊತ್ತಿಲ್ಲ, ಅದ್ರದ್ದೊಂದು ಪೋಸ್ಟರ್ ತೋರಿಸಿದ್ರು. ಪ್ರೆಸೆಂಟೇಷನ್ ನೋಡಿ ಈ ಥರ ಅನ್ಕೋತಾ ಇದ್ದೀವಿ ಅಂತ. 60s ಒಂದು ಕತೆ ಅದು. ಸೊ ಆ ಥರದ್ದೆಲ್ಲ ಒಂದಷ್ಟು ಡಿಸ್ಕಷನ್ ಮಾಡ್ತಾ ಇದ್ದೆ. ಓಕೆ. ಸೊ ಈಗ ಇನ್ನೂ ನೋಡದೇ ಇರೋಂಥವ್ರಿಗೆ ಈ ಸಿನಿಮಾನ ಈ 3 ರೀಸನ್ಸ್ಗೆ ನೋಡಲೇಬೇಕು ಅನ್ನೋದಾದರೆ ಏನು ಹೇಳ್ತಾರೆ ಕೃಷ್ಣ ಅವರು? ರೀಸನ್ಸ್ ಏನೂ ಇಲ್ಲ, ದೇವರು ಬಂದಿದ್ದಾರೆ, ದೇವಸ್ಥಾನದಲ್ಲಿ ಬಂದು ದರ್ಶನ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಅರೆ ವಾ, ಸೂಪರ್. ಎಸ್, ನಾಗೇಂದ್ರ ಅವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈಗ ಆಡಿಯನ್ಸ್ಗೆ? ಇಲ್ಲ, ಎಲ್ಲರಿಗೂ ನೋಡಿದವರೆಲ್ಲ ಈಗ ನೋಡಿರ್ತೀರಲ್ಲ ರಿವ್ಯೂ, ಒಂದು ಎಕ್ಸ್ಪೀರಿಯನ್ಸ್ ಅವ್ರು ಬಂದು ಹೆಂಗೆ ಹಂಚ್ಕೊಳ್ಳೋದು ಅದನ್ನು. ಆ್ಯಕ್ಚುಲಾಗಿ ಇದು ಹಂಚ್ಕೊಳ್ಳೋದು ನೀವು ಬಂದು ನೋಡಾಗ ಅದು ನಿಮ್ಗೆ ಅನಿಸ್ತಾ ಅದು ಆ ಫೀಲಿಂಗ್, ಅದು ಇದು ಬಂದು ಸಮಥಿಂಗ್ ಯು ವಿಲ್ ನೆವರ್ ಗೆಟ್ ಅಗೇನ್, ಅದು ಒಳಗಿರುತ್ತೆ ನೋಡಿ. ಅದನ್ನು ನೀವು ಫಸ್ಟ್ ಟೈಮ್ ನಿಮ್ಮ ತೆರೆ ಮೇಲೆ ನೋಡಾಗ ಚೆನ್ನಾಗಿರುತ್ತೆ. ಅದೇ ಥರ ಎಲ್ಲ ಕಾಸ್ಟ್ನ ಅಂತೀನಿ, ತುಂಬ ಖುಷಿ ಆಯ್ತಾರೆ ರಿವ್ಯೂ ನೋಡೋ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಸಖತ್ ನೇಮ್, ಸಂಗೀತ ಶೃಂಗೇರಿಗೆ ಎಲ್ಲರೂ ಬಂದು ಈ ಕಾಸ್ಟ್ಲಿ ನಾಗಭೂಷಣ್ ಎಲ್ಲ ಐ ಮೀನ್ ರೋಶಿನಿ ಪ್ರಕಾಶ್ ರೋಶಿನಿ ಪ್ರಕಾಶ್ ಅವರೆಲ್ಲ ಚೆನ್ನಾಗಿ ಎಲ್ಲರಿಗೂ ಒಂದು ಇವ್ರು ಎಷ್ಟು ಆಯಿತು ಇವ್ರು ಎಷ್ಟು ಆಯ್ತು ನಮ್ಗೆ ಖುಷಿಯಾಗುತ್ತೆ ನೋಡಿ. ನಮ್ಮ ಅದೇ ಇಲ್ವಾ, ಅದೇ ಥರ ಈ ವಿಶ್ವರೂಪ ಮಾಡಾಗ ಅದು ದೊಡ್ಡ ಆ್ಯಕ್ಚುಲಾಗಿ ಕೊನೆವರೆಗೂ ನಾನು ಸಾರ್ನ ಬಂದು ಆ್ಯಕ್ಚುಲಾಗಿ ಫೈಟ್ನ ಬಂದು ಮಾಡ್ತೀವಿ ಅಂತ ಅಂದಿದ್ದು. ಬಟ್ ಹೆಂಗೆ ಮಾಡ್ತೀವಿ, ಬಟ್ ಅವ್ರು ದೇವರಾಗಿರೋ ಲೋಕಲಾಗಿ ಹೋಗಿ ಫೈಟ್ ಮಾಡೋದು ಅದು ಒಂದು ದೊಡ್ಡ ಇದಾಯಿತು ಸರ್ಚೆ. ನೀನು ನನಗೂ ತುಂಬ ಕನ್ವಿನ್ಸೇ ಆಗಿಲ್ಲ. ಓಕೆ. ಅದು ಬಂದು ಇಲ್ಲ ಅವರು ವಿತ್ ದ ಸ್ಟೋರಿ ಶುಡ್ ಗೋನು, ಅದು ಬಂದು ಕೆಳಗೆ ಬಂದು ಆಟೋ ಅದೆಲ್ಲ ಏನೇನೋ ಮಾಡಿದ್ವಿ ಆ್ಯಕ್ಚುಲಾಗಿ. ಕೊನೆಯವರೆಗೂ ನಾನು ಒಪ್ಕೊ ಲಾಸ್ಟ್ ಡೇ ಬಿಫೋರ್ ಮೀಟಿಂಗ್ ಹಾಫ್ ಅನ್ ಅವರ್ ಮುನ್ನೆ ಅದು ಬಂದು ಹಂಗೆಲ್ಲ ಮಾಡಿದ್ರೆ ಏನೇನೋ ಸಿಚುವೇಶನ್ ಅಂದರು. ನಾನು ಹಂಗೆ ಕೂತಿದ್ದೆ, ಸರಿ ಓಕೆ ಇದನ್ನು ಹೋಗಿ ಹೇಳಿ ಒಂದೇ ಅದರಲ್ಲೇ ಒಂದು ಏನೋ ಇಷ್ಟ ಆಯಿತು. ಆಮೇಲೆ ಅದನ್ನ ಹೋಗಿ ಹೇಳ್ಬೇಕಾ ಏನ ಅಂತ ಹಂಗೆ ಕೂತಿದ್ದೆ. ಅವ್ರು ಕರೆದ್ರು, ನಾನು ನೋಡ್ಕೊಂತಿದ್ದೆ. ಆಮೇಲೆ ಒಂದು ಹಾಫ್ ಅನ್ ಅವರ್ ಮುನ್ನಾಡಿ ರೈಟರ್ ಬಂದು, ಸರ್ ಹಿಂಗೆ ಮಾಡಿದ್ರೆ ಸೂಪರ್, ವಿತ್ ದ ಫ್ಲೋ ಇಟ್ ಶುಡ್ ಬಿ ಲೈಕ್ ದ್ಯಾಟ್. ಅವ್ರು ದೇವರು ದೇವರಾಗಿ ಹಂಗೆ ಹಂಗೆ ಹೋಗ್ಬೇಕು ಅನ್ನೋದು ಅದನ್ನು ಸೇರೋಕೆ ಅದನ್ನು ಮಾಡೋ ಅಂತ ಅದನ್ನು ಅದನ್ನು ಕರೆಕ್ಟಾಗಿ ಅದು ಇದಾಗಿ ವಿಶ್ವರೂಪ ಬಂದು ಲಾಸ್ಟ್ 20 ಮುನ್ನಾಡಿಯೇ ಡಿಸೈಡ್ ಆಯಿತು. ಟಕ್ಕನ ಒಂದು ದೇವ್ರಿಗೆ ಮಾಡಿದ್ರೆ ಅದಾಗಲ್ಲ, ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಅದನ್ನು ಅದೇನಂತೀನಿ. ನೀವು ಥಿಯೇಟ್ರಿಗೆ ಹೋಗಿ ನೋಡಾಗಲಿ ಆ ಎಕ್ಸ್ಪೀರಿಯನ್ಸ್ ನೀವು ಆ್ಯಕ್ಚುಲಾಗಿ. ಅದು ಪ್ರೀ ಇಂಟರ್ವಲ್ಕ್ಕಿಂತ ಮುಂಚೆ ಬರೋವಂಥ ಸೀನು ಅದು ನೆಕ್ಸ್ಟ್ ಲೆವೆಲಲ್ಲಿದೆ. ಅದನ್ನು ಹೇಳಿದ್ನಲ್ಲ, ಇದು ಸಿನಿಮಾ ಅಲ್ಲ, ಓಕೆ, ಇದೊಂದು ಎಕ್ಸ್ಪೀರಿಯನ್ಸು. ಆ ಎಕ್ಸ್ಪೀರಿಯನ್ಸ್ ಎವರ್ ಮೀನ್ ನಾಟ್ ಓನ್ಲಿ ಫಾರ್ ಅಪ್ ಜನ್ರಲ್ ನೋ ಯು ಗೆಟ್ ದಟ್ ಫೀಲ್ ಕರೆಕ್ಟ್. ಅದು ಯಾವಾಗೂ ಹುಡುಕತ್ತೆ ಛೇ ಹಂಗಂತ ಒಂದು ಇದು ಇರುತ್ತೆ ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.